ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಸಚಿನ್ ಅಂತ ಹೇಳಿ. ಸಚಿನ್ ಅವರು ಹೇಳಿ, ಏನ್ ಅನ್ಸುತ್ತೆ ಸಚಿನ್ ಅವರೇ? ಓಕೆ ಅಲ್ಲ ಸರ್, ಇದು ಇವಾಗ ಅವರು 1 ಲೀಟರ್ ಹೇಳ್ತಾ ಇದ್ದಾರೆ, ಅರ್ಧ ಲೀಟರ್ದೊಂದು ಹೇಳ್ತಾನಿಲ್ಲ. ಅರ್ಧ ಲೀಟರ್ಗೂ 2 ರೂಪೀಸ್ ಸೇರ್ಸಿದ್ರೆ ಟೋಟಲ್ 4 ರೂಪೀಸ್ ಸೇರ್ಸಾಗಿಲ್ವಾ? ಹೌದು, ಅರ್ಧ ಲೀಟರ್ 24, ಹೌದು. ಈಗ ಅವ್ರು ಅರ್ಧ ಲೀಟರ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ಕೇಳಿದ್ರೆ 50 ml ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಅದ್ರ ಬಗ್ಗೆ ನಿಮ್ ಯಾವ ಎಂಕರು ಕೇಳ್ತಾನು ಇಲ್ಲ ಅದ್ರ ಬಗ್ಗೆ. ಇಲ್ಲ ನೋಡಿ, ಈಗ KMF ಅವ್ರು ಏನು ಹೇಳ್ತಾರಂತಂದ್ರೆ, ನಾವು 500 ml ಹಾಲು ಕೊಡ್ತಾ ಇದ್ವಿ 22 ರೂಪಾಯಿಗೆ, ಈಗ 550 ml ಕೊಡ್ತೀವಿ, ಆ 50 ml 2 ರೂಪಾಯಿ ಆ್ಯಡ್ ಮಾಡ್ತೀವಿ ಅಂತಾರೆ. ಈಗ ಅವರು ಅರ್ಧ ಲೀಟರ್ ಹೇಳ್ತಾ ಇಲ್ಲ ಸರ್, 1 ಲೀಟರ್ಗೆ 50 ml ಆ್ಯಡ್ ಮಾಡ್ತೀನಿ ಅಂತಾರೆ. ಎಲ್ಲ ಅರ್ಧ ಲೀಟ್ರಿಗೂ 500 ml ಇರೋದು 550 ಆಗುತ್ತೆ, 1000 ml ಇರೋದು 1050 ಆಗುತ್ತೆ. ಆ 50 ml 2 ರೂಪಾಯಿ 10 ಪೈಸವನ್ನು ನಾವು ಏರಿಕೆ ಮಾಡೋದು, ಆ 10 ಪೈಸ ಬಿಡ್ತೀವಿ. ಈಗ 1 ಲೀಟ್ರು ನಾವು 42 ರೂಪಾಯಿ ಕೊಟ್ಟು ತಗೋತಿದ್ದು 1 ಲೀಟ್ರು 1000 ml, ಇನ್ಮೇಲೆ 1050 ml 44 ರೂಪಾಯಿ, ಅರ್ಧ ಲೀಟ್ರು 500 ml ತಗೋತಾ ಇದ್ವಿ 22 ರೂಪಾಯಿಗೆ. ಇದು ಜನರ ಮಂಗ ಮಾಡ್ಲಿಕ್ಕಲ್ವಾ, ಯಾಕಂದ್ರೆ ಎಕ್ಸಾಕ್ಟ್ಲಿ. ಈಗ ನೀವು ಮಾಲ್ಗಳಲ್ಲಿ ಹೋದ್ರೆ 500 ರೂಪಾಯಿ ಇದನ್ನ 1000 ರೂಪಾಯಿಗೆ ಸೇಲ್ ಮಾಡಿ ಅದಕ್ಕೆ 50% ಆಫರ್ ಅಂತ 500 ರೂಪಾಯಿಗೆ ಆದ್ರೂ ಕೊಡ್ತಾರೆ ಅವರು. ಅದೇ ರೀತಿಯ ಒಂದು ಟ್ಯಾಕ್ಟಿಕ್ಸ್. ಅಲ್ಲ ಮನ್ ಬಟ್ ಏನಾಗುತ್ತೆ ಅಂದ್ರೆ, ಇನ್ನು ಸ್ವಲ್ಪ ದಿನದಲ್ಲಿ ರೇಟ್ ಹಾಗೆ ಇರುತ್ತೆ. ಈಗ ಅವರು 24 ಇದ್ದು 26 ಮಾಡೋದು ಹಾಗೆ ಇರುತ್ತೆ, ಅದು 550 ಇದ್ದು 500 ಬಂದಿರುತ್ತೆ. ಜನ ಸಾಮಾನ್ಯರಿಗೆ ಗೊತ್ತೇ ಆಗಲ್ಲ ಅದು. ನಿಜ ನಿಜ ನಿಜ, ಅದೇ ಜನರಿಗೆ ಗೊತ್ತಾಗದಿದ್ದಂಗೆ ಎಲ್ಲೆಲ್ಲಿ ಮಂಗ ಮಾಡ್ಬೇಕು ಆ ರೀತಿ ಸರ್ಕಾರ ಮಾಡ್ತಿದೆ ಅಂತ. ಈಗ ನೋಡಿ, ಸ್ಟಾಂಪ್ ಡ್ಯೂಟಿ ನೋಡಿ, ಸ್ಟಾಂಪ್ ಪೇಪರ್ ನೋಡಿ, 20 ರೂಪಾಯಿ ಇದ್ದು 100 ರೂಪೀಸ್, 5 ಟೈಮ್ಸ್ ಗ್ರೇಟರ್ ಮಾಡಿದ್ದಾರೆ. ಪಾಪ ಎಷ್ಟೋ ಬಡಪಾಯಿಗಳು ಹೊಟ್ಟೆ ಕುಡಿದಿದ್ದಾರೆ. ಹೌದು ಹೌದು ನಿಜ, ಹೌದು ನಿಜ. ಎಲ್ಲೆಲ್ಲಿ ತಗೊಳಕ್ಕಾಗುತ್ತೆ ಅಲ್ಲೆಲ್ಲ ತಗೋತಿದ್ದಾರೆ ಅಂತ ಹೇಳ್ತೀರಿ. ಹೌದು, ಎಲ್ಲ ತಗೊಳ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಗ್ಯಾರಂಟಿ ಸ್ಕೀಮ್, ನಮ್ಮ ಹತ್ರನೇ ಇದು ಮಾಡ್ಕೊಂಡು ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಆ ರೀತಿ. ಕೆರೆ ತೆಗೆದಷ್ಟು ನೀರನ್ನು ಚೆಲ್ಲಿದ್ರೆ ಪರವಾಗಿಲ್ಲ ಸರ್, ಒಂದು ಫುಲ್ ಲೋಟ ತೆಗೆದು ಅರ್ಧ ಲೀಟರ್ ಅರ್ಧ ಲೋಟ ನೀರು ಚೆಲ್ಲಿದ್ರೆ ಹೆಂಗೆ? ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ರೆಡಿ ಇದ್ದಾರೆ, ನಂದಿನಿ ಅವರು. ನಮಸ್ಕಾರ ನಂದಿನಿ ಅವರೇ. ಸರ್ ನಮಸ್ಕಾರ ಸರ್. ಹೇಳಿ. ಹಾಲಿನ ಬೆಲೆ 2 ರೂಪಾಯಿ ಏರಿಕೆ ಅಂತ ಇವತ್ತು ನಾಳೆ ಬೆಳಗ್ಗೆಯಿಂದ. ಅಲ್ಲ ಸರ್, ಇವ್ರಿಗೆ ಫಸ್ಟ್ ಆಫ್ ಆಲ್ ಸರ್ಕಾರಕ್ಕೆ ಯಾರು ಸರ್ ಭೇಟಿಯಾಗಿ ಕೊಡು, ಫ್ರೀ ಬಸ್ಸು ಫ್ರೀ ಇದು ಯಾರು ಸರ್ ಮಾಡಕ್ಕೆ ಅಂತ ಹೇಳಿದ್ದು? ಈ ತರ ಎಲ್ಲ ಮಾಡ್ಕೊಂಡು ನಮ್ ದುಡ್ಡು ನಮ್ಗೆ ಕೂಡ ಇವರೇ ಬೇಕಾ ಸರ್? ಅಲ್ವಾ, ಕೆಲವ್ರು ಹೇಳ್ತಾರೆ, ಮಿಡಲ್ ಕ್ಲಾಸ್ ಅವ್ರು ಫೋನ್ ಮಾಡ್ತಾರಲ್ಲ, ಅವ್ರು ಹೇಳ್ತಾರೆ ದುಡ್ಡಿದ್ದವ್ರಿಗೆ ಏನ್ ಪರವಾಗಿಲ್ಲ ಅಂತ. ದುಡ್ಡಿದ್ದವ್ರಿಗೂ ಕಷ್ಟನೇ, ದುಡ್ಡಿಲ್ದಿರೋರ್ಗೂ ಕಷ್ಟನೇ ಸರ್. ಹೌದೌದು, ಅದು ನಿಜ. ದುಡ್ಡಿರೋರು ನಾವು ಕಷ್ಟ ಪಟ್ಟನೇ ಅಲ್ವಾ ಸರ್ ದುಡ್ಡು ನಮ್ಗೆ ಬರೋದು. ದುಡ್ಡಿದವರು ಎಲೆಕ್ಷನ್ ಆಗದೆ ಕಾಯ್ತಿದ್ರ ಇವರು ಸಿದ್ದರಾಮಯ್ಯ ಅವರು? ಹಂಗೆ ಅನ್ಸಲ್ವಾ ನಿಮಗೆ? ಅನ್ಸಲ್ಲ ಸರ್, ಅದ ಫ್ಯಾಕ್ಟ್ ಸರ್. ಪೆಟ್ರೋಲ್ ಆಯ್ತು, ಹಾಲ್ ಆಯ್ತು, ಏನ್ ಸರ್ ಮಂಟಿ ನಾನು ವೈನ್ ನೋಡಿ ಹೋಟೆಲ್ ಅವ್ರು ದಬ ದಬ ಅಂತ ರೇಟ್ ಜಾಸ್ತಿ ಮಾಡ್ತಾರೆ. ಹೌದು, ಆಸೆಗೆ ಕಾಂಗ್ರೆಸ್ ಅವ್ರಿಗೆ ಓಟ್ ಮಾಡಿದ್ರಲ್ಲ ಸರ್ ದುಡ್ಡಿನ ಆಸೆಗೆ, ಈಗ ಮಣ್ಣು ತಿನ್ಬೇಕು ಸರ್ ಅವ್ರ ಜೊತೆ, ನಾವುಗಳು ಮಣ್ಣು ತಿನ್ಬೇಕು. ನಾವೇ ಆಯ್ಕೆ ಮಾಡಿ ಕಳಿಸಿರುವ ಸರ್ಕಾರ. ಹೌದು ಸರ್, ಯಾರು ಎಲ್ಲಾರು ಏನ್ ಕಾಂಗ್ರೆಸ್ ಹಾಕಿಲ್ವಲ್ಲ, ದುಡ್ಡನ್ನ ಆಸೆ ತಾನೆ ಅಮಿಷ ಊರ್ಕೊಂಡ್ತಾನೆ ಬಿದ್ದಿರೋದು ಹಳ್ಳಕ್ಕೆ. ಗ್ಯಾರಂಟಿ ಆಸೆಗೆ ಜನ ಮರಳಾಗ್ಬಿಟ್ರು ಅಂತೀರಿ? ಗ್ಯಾರಂಟಿ ಆಸೆಗೆ ಜನ ಮರಳಾಗ್ಬಿಟ್ಟು ಇವತ್ತು ಅನುಭವಿಸ್ತಾ ಇದ್ದಾರೆ. ಆತರ ಅಲ್ಲ, ಆಸೆಗೆ ದುಡ್ಡಿಗೆ ಮರಳಾಗಿ ಬಿದ್ರು. ನಾವೆಲ್ಲ ನಮ್ ಮೋದಿ ಬರ್ಲಿ, ನಮ್ BJP ಬಂದ್ರೆ ನಮ್ಗೆ ಉದ್ದಾರ ಮಾಡ್ತಾರ ಅಂತ ನಾವು ಮಾಡ್ಕೊಂಡಿದ್ದು, ಈ ಕಾಂಗ್ರೆಸ್ ನಮ್ಕೊಂಡು ಒಳ್ಳಕ್ ಬಿದ್ದು ನಮ್ನ ಕರ್ಕೊಂಡು ಬೀಳ್ಸಿದ್ರು. ಹೆಂಗೆ ಸರ್ ಇವ್ರನ್ನ ಇನ್ನು ನಾವು ತಡ್ಕೊಂಡಿರೋದು ಇನ್ನೂ ಒಂದಷ್ಟು ವರ್ಷ? ಇನ್ನು ಬಹಳಷ್ಟು ವರ್ಷ ತಡಿಬೇಕಲ್ಲ. ರೈಟ್, ಥ್ಯಾಂಕ್ ಯು ಕರೆ ಮಾಡಿ. ಇದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಯಾವ್ದಾದ್ರು ಇರ್ಲಿ ಅಮ್ಮ, ಪಕ್ಷ ಪಾರ್ಟಿ ನೋಡದ ಒಬ್ಬ ಮನುಷ್ಯನ ಜೀವನ ಏನ್ ಮಾಡ್ತೀರಿ? ಕಾಂಗ್ರೆಸ್ಸೋ BJPನೋ ಯಾರು ದುಡ್ಡು ಏರಿಕೆ ಮಾಡಿದ್ರು 2 ರೂಪಾಯಿ 2 ರೂಪಾಯಿನೇ ಅಲ್ವಾ? ಅಲ್ವಾ ಸರ್, ನೀವೇ ಹೇಳಿ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಬಹಳ ಸ್ಕಾಲರ್ಸ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಅರುಣ ಮುಂದಿನ ಕಾಲರ್ ಇದ್ದಾರೆ. ನಮಸ್ಕಾರ ಅರುಣ ಅವರೇ. ನಮಸ್ತೆ ಸರ್. ಹೇಳಿ ಅರುಣ ಅವರೇ, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸರ್ ನಿನ್ನೆ ಅಲ್ಲ ಮೊನ್ನೆ ಎಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಅಲ್ಲ ಇವಾಗ ಹಾಲಿನ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ನಾವೇನು ಮೋದಿಗೆ ಅಂತ ಹೇಳಿ ಬಿಜೆಪಿ ಹಾಕಿದ್ವಿ, ರಾಜ್ಯದಲ್ಲಿ ನೋಡಿದ್ರೆ ಈ ಕಾಂಗ್ರೆಸ್ನವರು ಎಲ್ಲಾ ಬೆಲೆ ರೇಟ್ ಮಾಡ್ಬಿಟ್ರೆ, ನಮ್ಮಂತ ಮಿಡಲ್ ಕ್ಲಾಸ್ ಗಾರ್ಮೆಂಟ್ಸ್ ಅಲ್ಲಿ ನಾವು ಕೆಲಸ ಮಾಡೋರು ಹೆಂಗ್ ಸರ್ ನಾವು ಬದುಕ್ಬೇಕು?
ನಮ್ಗೆ ಎಷ್ಟು ಬರುತ್ತೆ ಅಮ್ಮಮ್ಮ ಅಂದ್ರೆ ತಿಂಗಳಿಗೆ ಒಂದ್ ಲಕ್ಷ ಸಂಬಳ ಬರುತ್ತಲ್ವಾ ಸರ್? ಹ್ಮ್, ಹೌದು ಹೌದಮ್ಮ, ಹೌದಮ್ಮ. ಹತ್ತು ಸಾವಿರದಲ್ಲಿ ಏನ್ ಮೇಂಟೈನ್ ಮಾಡಕ್ಕಾಗುತ್ತೆ ಸರ್? ಮನೆ ಬಾಡಿಗೆನೇ ಕಟ್ಟಕ್ಕಾಗುತ್ತಾ ಇಲ್ಲ? ಈ ತರಕಾರಿ ರೇಟ್ ಎಲ್ಲ ಜಾಸ್ತಿ, ಏನ್ ಕೆಜಿ 100 ರೂಪಾಯಿ ತರಕಾರಿ ಹೆಂಗ್ ಸರ್ ಬದುಕ್ಬೇಕು ನಾವು? ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ನಮ್ಗೆ ಆಮೇಶ ಒಡ್ಡಿ 2000 ರೂಪಾಯಿ ಹಾಕ್ತಿವಿ, ಗುರುವಲಕ್ಷ್ಮಿ ಅದಾಗ್ತಿವಿ ಇದಾಗ್ತಿವಿ ಅಂತ ಆಮೇಶ ಒಡ್ಡಿ ಎಲ್ಲ ಹಿಂಗ್ ರೇಟ್ ಜಾಸ್ತಿ ಮಾಡಕ್ ಅವ್ರ ಹೆಂಗ್ ಸರ್ ಆಗ್ಬೇಕು ನಮ್ಗೆ? ನಮ್ಗೇನ್ ಅವಶ್ಯಕತೆ ಇದೆ ಸರ್? ನಮ್ಗೇನ್ ಮಿಡ್ಲ್ ಕ್ಲಾಸ್ ಜನಕ್ಕೆ ನಮ್ಗೇನ್ ತರಕಾರಿ ರೇಟ್ ಆಗು ಇವೆಲ್ಲ ಜಾಸ್ತಿ ಮಾಡ್ಬಿಟ್ರೆ ನಮ್ಗೆಲ್ಲ ಪ್ರಾಬ್ಲಮ್ ಗಳಾಗ್ತತಿ. ಶ್ರೀಮಂತರು ಬದುಕ್ತಾರೆ, ನಮ್ಮಂತ ಬಡ ಜನರು ಸಾಯ್ತಾ ಇದೀವಿ ಅಷ್ಟೇ. ಎಲ್ಲರ ಬದುಕು ದುಸ್ತರ ಆಗಿದೆ. ಎಲ್ಲರೂ ಯಾಲ ಜಾಸ್ತಿ ಕೊಟ್ಟು 10 ರೂಪಾಯಿ ಜಾಸ್ತಿ ಕೊಟ್ಟು ಯಾರು ತಗೊಂಬಂದು ಕುಡಿಬೇಕು ಅಥವಾ ನಮಗೇನು ತೊಂದರೆ ಇಲ್ಲ ಅನ್ನೋದಿಲ್ಲ. ಒಂದಿನ ಎರಡು ದಿನ ಓಕೆ, ಪ್ರತಿದಿನ ಇದೇ ಕಗ್ಗೊಳ್ಳಾದಾಗ ಏನ್ ಮಾಡ್ತಾರೆ? ಪ್ರತಿದಿನ ಹೀಗೆ ಆಗ್ಬಿಟ್ರೆ ನಾವ್ ಹೆಂಗ್ ಜೀವನ ಮಾಡಕ್ಕಾಗುತ್ತೆ ಅಲ್ವಾ? ನಮ್ಮಂತ ಮಿಡಲ್ ಕ್ಲಾಸ್ ಜನಗಳು ಏನೊಂದ್ ಸಾವಿರದಲ್ಲಿ ಮಕ್ಕಳುಗಳನ್ನ ಮೇಂಟೈನ್ ಮಾಡ್ಬೇಕು, ಬಾಡಿಗೆಗಳನ್ನ ಕಟ್ಟಬೇಕು, ಇಂತ ಜನಗಳಿಗೆ ತುಂಬಾ ಪೆಟ್ಟಾಗೋಯ್ತು ಸರ್ ಸರ್ಕಾರ, ರಾಜ್ಯ ಸರ್ಕಾರ. ನಮ್ ಸಿದ್ದರಾಮಯ್ಯ ಯಾಕೆ ಹಿಂಗ್ ಮಾಡ್ತಾ ಇದಾರೋ ಏನ್ ಕತೆ ನಾವು ಗೊತ್ತಿಲ್ಲ ಸರ್ ನಮ್ಗೆ. Thank you.